ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜ್ಯೋತಿಷ್ಯ ವಿದ್ವಾನ್ ಹಾಗೂ ವಾಸುತಜ್ಞ ತಜ್ಞ ಗಿರೀಶ್ ಗುರುಜಿ ಕಟಕ ರಾಶಿ ಕಟಕ ಲಗ್ನದವರಿಗೆ ಬರುವಂತಹ ಮೇ ತಿಂಗಳಲ್ಲಿ ಯಾವ ಥರದ ಶುಭ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಏನು ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಮತ್ತು ಯಾವ ಮಾರ್ಗದಿಂದ ಹಣಕಾಸಿನ ಅನುಕೂಲಗಳಾಗುತ್ತೆ ಮತ್ತು ಏನು ಆರೋಗ್ಯದ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ ಅನ್ನುವಂತಹ ಮಾಹಿತಿ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋದನ್ನು ಆದಷ್ಟು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನಿಮ್ಮ ವೈಯಕ್ತಿಕ ಸಮಸ್ಯೆಗಳಿದ್ದರೆ ಕೆಳಕಂಡ ನಂಬರ್ಗೆ ಕರೆ ಮಾಡಿ ನನ್ನ ಜೊತೆ ನೀವು ಸಂದರ್ಶನ ಕೂಡ ಮಾಡ್ಬೋದು ಅಂತ ಹೇಳ್ತಾ ಈ ತಿಂಗಳ ಒಂದು ಕಟಕ ರಾಶಿ ಭವಿಷ್ಯ ತುಂಬ ಉತ್ತಮವಾಗಿದೆ ಆದರೂ ಕೂಡ ಕೆಲವೊಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಯಾಕಂದರೆ ಈ ಹಂತದಲ್ಲಿ ನಿಮಗೆ ಸಂಪೂರ್ಣವಾದ ಗುರುಬಲ ಇದೆ ಒಂದು ಮುಖ್ಯವಾದ ಬದಲಾವಣೆಯನ್ನು ಶನಿಯ ಸ್ಥಳ ಬದಲಾವಣೆ ಆಗ್ತಿದೆ ಹಾಗಾಗಿ ಅಷ್ಟಮಕ್ಕೆ ಶನಿ ಪಾದಾರ್ಪಣೆ ಆಗೋದರಿಂದ ನಿಮಗೆ ಒಂದು ಸ್ವಲ್ಪ ಕಂಟಕದ ಶನಿಯ ಪ್ರಭಾವ ಕೂಡ ನಿಮ್ಮ ಮೇಲಿರುತ್ತೆ ಸೊ ಇದರ ಬಗ್ಗೆ ಎಚ್ಚರಿಕೆ ಮಂಗಳನ ಜೊತೆಗೆ ಸ್ವಲ್ಪ ಯುತಿ ಇರುತ್ತೆ ಒಂದು ಹದಿನೈದು ದಿನಗಳ ಕಾಲ ಈ ಎರಡೂ ಕಾಂಬಿನೇಷನ್ ಸ್ವಲ್ಪ ನೀವು ಎಚ್ಚರಿಕೆಯನ್ನು ವಹಿಸ್ಕೋಬೇಕು ನಿಮ್ಮ ಆರೋಗ್ಯ ನಿಮ್ಮ ಒಂದು ಹಣಕಾಸು ಆಗಿರ್ಬೋದು ನಿಮ್ಮ ಒಂದು ಸಂಬಂಧಗಳಾಗಿರ್ಬೋದು ಜೊತೆಗೆ ಗುರು ಮತ್ತು ಶುಕ್ರ ಶುಕ್ರ ತನ್ನ ಉಚ್ಚ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ ತುಂಬ ಅದ್ಭುತವಾದಂತಹ ಸ್ಥಿತಿ ಶುಕ್ರನದ್ದು ಶುಕ್ರನಿಂದ ನಮಗೆ ಕೌಟುಂಬಿಕವಾಗಿರ್ಬೋದು ಆಗಿರ್ಬೋದು ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳೆಲ್ಲ ಯಶಸ್ವಿ ಆಗುತ್ತೆ ಜೊತೆಗೆ ಗುರುವಿನ ಬಲ ಕೂಡ ಇದೆ ನಿಮ್ಮ ವೈಯಕ್ತಿಕವಾದಂತಹ ವ್ಯಕ್ತಿತ್ವ ಆಗಿರ್ಬೋದು ಎಲ್ಲ ಅನುಕೂಲಗಳಿರುತ್ತೆ ಹಣಕಾಸಿನ ವಿಚಾರ ನೋಡಿ ಬರುವಂತಹ ತಿಂಗಳಲ್ಲಿ ತುಂಬ ಉತ್ತಮವಾದಂತಹ ಅನುಕೂಲಗಳಿದೆ ಆದರೆ ಸ್ವಲ್ಪ ಶ್ರಮದಿಂದ ದುಡ್ಡು ಬರುವಂತಹ ಸಾಧ್ಯತೆ ಇರಿದೆ ಯಾಕಂದರೆ ನೋಡಿ ಗುರುಬಲ ಇದ್ದಾಗ ಕಾರಕ ಗ್ರಹನೇ ಗು ಗುರು ಆಗ್ತಾನೆ ಹಣಕಾಸಿಗೆ ಸೊ ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ತಕ್ಕ ತಕ್ಕಂಗೆ ನಿಮ್ಮ ಹೊಸ ಜವಾಬ್ದಾರಿ ಆಗಿರ್ಬೋದು ಹೊಸ ಇನಿಷಿಯೇಷನ್ಸ್ ಆಗಿರ್ಬೋದು ಯಾರು ನೋಡಿ ಕಮ್ಯುನಿಕೇಷನ್ ಸಂಬಂಧಪಟ್ಟಂಗೆ ಫೀಲ್ಡಲ್ಲಿ ಫೀಲ್ಡ್ ಅಲ್ಲಿ ಇರ್ತಾರೋ ಯಾರು ರೋಡ್ ಸೈಡ್ ಬಿಸ್ನೆಸ್ ಮಾಡ್ತಿರ್ತಾರೋ ಮತ್ತೆ ಸ್ಟ್ರೀಟ್ ಫುಡ್ ಇಂಡಸ್ಟ್ರಿ ಯಾರು ಇರ್ತಾರೋ ಜೊತೆಗೆ ಓಡಾಡಿ ಮಾರ್ಕೆಟಿಂಗು ಮತ್ತು ಇನ್ವೆಸ್ಟ್ಮೆಂಟ್ ಫಾರ್ಮಲ್ ಯಾರು ಇರ್ತಾರೆ ಅವರಿಗೆ ಉತ್ತಮವಾದಂತಹ ಆದಾಯ ಮತ್ತು ಅವರಿಗೆ ಅನುಕೂಲಗಳು ಮತ್ತು ಹೊಸ ಧನದ ಮಾರ್ಗವನ್ನು ನೀವು ನಿರೀಕ್ಷೆ ಮಾಡ್ಬೋದು ಜೊತೆಗೆ ಲಾಭ ಸ್ಥಾನದಲ್ಲಿ ರವಿಯ ಪ್ರವೇಶ ಆಗುತ್ತೆ ಎರಡನೇ ಹಂತದಲ್ಲಿ ಮೊದಲನೇ ಹಂತದಲ್ಲಿ ದಶಮದಲ್ಲಿ ರವಿ ಇರೋದ್ರಿಂದ ಸರ್ಕಾರ ಸಂಬಂಧ ಕೆಲಸ ಕಾರ್ಯಗಳಿಂದ ಅನುಕೂಲಗಳಾಗಿ ಅದರಿಂದ ಇಂಡೈರೆಕ್ಟ್ ಆಗಿ ದುಡ್ಡಿನ ಮಾರ್ಗಗಳು ಮತ್ತು ಯಾರಿಗೆ ಸರ್ಕಾರ ಕೆಲಸ ಕಾರ್ಯಗಳಲ್ಲಿರ್ತಾರೋ ಅವರಿಗೆ ಉತ್ತಮವಾದಂಥ ಅಭಿವೃದ್ಧಿಯಿಂದ ಹಣಕಾಸಿನ ಅನುಕೂಲಗಳಾಗುವಂತಹ ಸಾಧ್ಯತೆಗಳು ನಾವು ಬರುವಂಥ ತಿಂಗಳಲ್ಲಿ ನಿರೀಕ್ಷೆ ಮಾಡ್ಬೋದು ಜೊತೆಗೆ ಶುಕ್ರ ಉಚ್ಚ ಸ್ಥಾನದಿಂದ ಸಂಚಾರ ಇರೋದ್ರಿಂದ ಭೂಮಿಗೆ ಸಂಬಂಧಪಟ್ಟಂತಹ ಆಗಿರ್ಬೋದು ರಿಯಲ್ ಎಸ್ಟೇಟ್ ಆಗಿರ್ಬೋದು ಹೋಟೆಲ್ ಇಂಡಸ್ಟ್ರಿ ಆಗಿರ್ಬೋದು ತೋಟಗಾರಿಕೆ ಆಗಿರ್ಬೋದು ಮತ್ತೆ ತರಕಾರಿ ಹಣ್ಣಿನ ವ್ಯಾಪಾರ ಯಾರು ನೋಡಿ ಅವರಿಗೆ ಅದ್ಭುತವಾದಂತಹ ಲಾಭ ಮತ್ತು ನಿಶ್ಚಿತವಾಗಿ ಅವರು ಮಾಡಿದಂಥ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ರೈತರಿಗೂ ಕೂಡ ತುಂಬ ಉತ್ತಮವಾದಂಥದ್ದು ಜೊತೆಗೆ ಸೋಷಲ್ ಲೈಫಲ್ಲಿ ಸಾಮಾಜಿಕ ಜೀವನದಲ್ಲಾಗಿರ್ಬೋದು ಅಣ್ಣನಿಂದ ಸಹಕಾರ ಮಿತ್ರರಿಂದ ಯಾರ ಜೊತೆ ಸೇರಿ ನೀವು ಬಿಸ್ನೆಸ್ ಮಾಡ್ತೀರ ಅಂಥವ್ರಿಗೂ ಕೂಡ ಒಳ್ಳೆಯ ಅವಕಾಶಗಳು ಸೊ ಹಾಗಾಗಿ ತುಂಬ ಉತ್ತಮವಾದಂತಹ ಪರಿಸ್ಥಿತಿ ಇದೆ ಈ ಬರುವಂಥ ತಿಂಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ಜೊತೆಗೆ ಏನು ಎಚ್ಚರಿಕೆ ವಹಿಸ್ಕೋಬೇಕು ಹಣಕಾಸಿನ ವಿಚಾರದಲ್ಲಿ ಶನಿ ಮತ್ತು ಮಂಗಳ ಅಷ್ಟಮದಿಂದ ಸಂಚಾರ ಆಗ್ತಿದ್ದಾರೆ ಮೊದಲನೇ ಒಂದು ಎರಡು ವಾರ ಮಂಗಳ ಆಮೇಲೆ ಮಂಗಳ ಸ್ಥ ಸ್ಥಳ ಬದಲಾವಣೆ ಆಗ್ತದೆ ಮೊದಲಿನ ಒಂದು ಎರಡು ವಾರ ಏನಾಗುತ್ತೆ ತುಂಬ ಎಚ್ಚರಿಕೆ ಇರಬೇಕು ಯಾಕಂದರೆ ಎನೆಯ ದೃಷ್ಟಿ ನಿಮ್ಮ ಕುಟುಂಬ ಮತ್ತು ನಿಮ್ಮ ಚತುರ್ಥ ಸ್ಥಾನದ ಮೇಲೆ ಇರೋದರಿಂದ ವಾಹನಗಳಾಗಿರ್ಬೋದು ಮತ್ತು ಆಕಸ್ಮಿಕವಾಗಿ ಸಮಸ್ಯೆಗಳಾಗುವಂಥ ಸಾಧ್ಯತೆ ಸೊ ಹಾಗಾಗಿ ಇನ್ಶೂರೆನ್ಸನ್ನು ಕಡ್ಡಾಯವಾಗಿ ಮಾಡ್ಕೊಳ್ಳಿ ಇಲ್ಲಾಂದರೆ ಹೆಲ್ತ್ ಆಗಿರ್ಬೋದು ವೆಹಿಕಲ್ ಆಗಿರ್ಬೋದು ಪ್ರಾಪರ್ಟಿ ಇನ್ಶೂರೆನ್ಸ್ ಆಗಿರ್ಬೋದು ಅದರಿಂದ ಲಾಭ ಆಗುತ್ತೆ ಯಾಕಂದರೆ ಅಷ್ಟಮಾಧಿಪತಿ ಅಷ್ಟಮದಲ್ಲಿ ಬಲಿಷ್ಠ ಆಗಿರೋದ್ರಿಂದ ಈಸಿ ಮನಿ ಬರುತ್ತೆ ಎಲ್ಲಿಂದ ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿಯಿಂದ ಮತ್ತು ನಿಮ್ಮ ಇನ್ಶೂರೆನ್ಸಿಂದ ಮತ್ತು ನೀವು ಹಾಕಿದ ಬಂಡವಾಳದಿಂದ ರಿಟರ್ನ್ ಬರುವಂಥ ಸಾಧ್ಯತೆ ಆದರೆ ಮಂಗಳ ಶನಿ ಆಕಸ್ಮಿಕತೆಯನ್ನು ತರ್ತಾರೆ ಸೊ ಕಾನ್ಫ್ಲಿಕ್ಟನ್ನು ತರುವಂಥ ಸಾಧ್ಯತೆ ಇರುತ್ತೆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲದಲ್ಲಿ ವಿಳಂಬ ಯಾಕಂದರೆ ಅಷ್ಟಮದಿಂದ ಶನಿ ನಿಮ್ಮ ಸ್ಥಾನ ರಾಹುವಿನ ಮೇಲೆ ಸಂಚಾರ ಮಾಡ್ತಿರೋದ್ರಿಂದ ಎಲ್ಲೋ ಒಂದು ನಿಮಗೆ ಮೋಸ ಹೋಗುವಂತಹ ಸಾಧ್ಯತೆ ಯಾಕಂದರೆ ಪಂಚಮಾಧಿಪತಿಯಾದಂತಹ ಮಂಗಳ ನಿಮಗೆ ಅಷ್ಟಮದಲ್ಲಿ ಅಂದರೆ ಕೂಡಿಟ್ಟ ದುಡ್ಡಿನ ನಷ್ಟ ಆಗುವಂಥ ಸಾಧ್ಯತೆ ಇಲ್ಲಾಂದರೆ ಬ್ಲಾಕ್ ಆಗುವಂಥದ್ದು ಇದರ ಬಗ್ಗೆ ಎಚ್ಚರಿಕೆ ಯಾರಿಗೂ ಕೂಡ ಕಣ್ಮುಚ್ಕೊಂಡು ನಂಬಬೇಡಿ ಕುಲಂಕುಷವಾಗಿ ಪರಿಶೀಲನೆ ಮಾಡಿಕೊಂಡು ನೀವು ಅದನ್ನ ಎಲ್ಲಾಂದ್ರೆ ತಪ್ಪು ತಿಳುವಳಿಕೆಯಿಂದ ಇಲ್ಲಾಂದರೆ ಎದುರಿನ ವ್ಯಕ್ತಿ ನಿಮಗೆ ಮೋಸ ಮಾಡುವಂತಹ ಮಾನಸಿಕ ಸ್ಥಿತಿಯಲ್ಲಿ ಸಾಕಷ್ಟು ಆಮೇಷಗಳನ್ನು ಕೊಡುವಂತ ಸಾಧ್ಯತೆ ಇರುತ್ತೆ ಸೊ ಇದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಸಂಬಂಧಿಕರು ಕೋವರ್ಕರ್ಸ್ ಅಂದರೆ ಒಂದು ಯಾರಾದರೂ ವೃತ್ತಿಯಲ್ಲಿದ್ದರೆ ಅವರಿಗೆ ಸಹಕಾರ ತುಂಬ ಚೆನ್ನಾಗಿರುತ್ತೆ ಇಷ್ಟಾಧಿಪತಿಯಾದಂತಹ ಯಾರು ನಿಮ್ಮ ಒಂದು ಗುರುನೇ ಕೂಡ ಭಾಗ್ಯದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ದೈನಂದಿನ ದುಡಿಮೆದಲ್ಲಿ ಯಾವುದೋ ತೊಂದರೆ ಇರೋದಿಲ್ಲ ನೀವು ಮಾಡಿದ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಉದ್ಯೋಗದ ಅವಕಾಶಗಳು ಈಗೂ ಕೂಡ ಬರ್ತಾ ಇರತ್ತೆ ರಾಶಿಯವರಿಗೆ ಒಂದು ಸ್ಥಿರವಾದ ಒಂದು ಬ್ಯಾಲೆನ್ಸ್ಡ್ ಒಂದು ಜೀವನ ನಡೆಯುವಂಥಕ್ಕೆ ಏನು ಸಹಕಾರ ಬೇಕು ಅದೆಲ್ಲ ಇದೆ ಸಾಲ ತೀರಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಆ ಸಾಲ ತೀರಿಸುವಂಥ ಸೌಭಾಗ್ಯ ಮತ್ತು ಆ ಲಕ್ ಕೂಡ ಆಕ್ಟಿವೇಟ್ ಆಗುತ್ತೆ ಚೀಟಿ ವ್ಯವಹಾರಗಳಿಂದ ಮಾಡಿದಂತಹ ಒಂದು ಇನ್ವೆಸ್ಟ್ಮೆಂಟಿಂದ ಭೂಮಿ ಇಲ್ಲ ಅಂತಂದರೆ ಹೊಸ ಖರೀದಿ ಮಾಡುವಂಥ ಯೋಗ ಮತ್ತು ತುಂಬ ದಿವಸದಿಂದ ಏನಾದ್ರು ಲೋನ್ಸು ಮಾಡುವಂತಹ ಪ್ರಯತ್ನದಲ್ಲಿ ತೊಂದರೆಗಳಿತ್ತು ಅಂದರೆ ಯಾಕಂದರೆ ಬುಧ ಕೂಡ ನಿಮಗೆ ನಿಮ್ಮ ಲಾಭ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನೀವು ಹೂಡಿಕೆ ಮಾಡೋದಕ್ಕೆ ಲೋನ್ ಆಗಿರ್ಬೋದು ಇನ್ವೆಸ್ಟ್ಮೆಂಟ್ಗಾಗಿರ್ಬೋದು ಆಗಿರ್ಬೋದು ಆದರೆ ಒಂದು ಏನಾಗುತ್ತೆ ಅಂದರೆ ಯಾರ್ಯಾರು ಸ್ವಂತದ ವ್ಯಾಪಾರ ಮಾಡ್ತಿದ್ದಾರೆ ಅವರಿಗೆ ತಮ್ಮ ಜೇಬಿಂದ ಇನ್ವೆಸ್ಟ್ಮೆಂಟ್ ಮಾಡಿ ಆಮೇಲೆ ರಿಟರ್ನ್ಸ್ ತೊಗೊಳ್ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬರ್ಬೋದು ಇದರ ಬಗ್ಗೆ ನೀವು ಸ್ವಲ್ಪ ಗಮನವನ್ನು ಕೊಡಬೇಕು ಜೊತೆಗೆ ಸಪ್ತಮಾಧಿಪತಿ ಅಷ್ಟಮದಲ್ಲಿ ಸಂಚಾರ ಅಂದರೆ ನಿಮ್ಮ ವ್ಯಾಪಾರ ವ್ಯವಹಾರ ಮದುವೆ ಆಗಿರೋದು ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಸ್ವಲ್ಪ ಮನಸ್ತಾಪಗಳು ಬರ್ಬೋದು ಆದರೂ ಕೂಡ ಪಾರ್ಟ್ನರಿಂದ ದುಡಿಮೆ ಅಂದರೆ ತಕ್ಕ ಮಟ್ಟಿಗೆ ನೀವು ಅಂದ್ಕೊಂಡಷ್ಟಾಯಿತು ನಿಮ್ಮ ಒಂದು ಎಫರ್ಟ್ಗೆ ತಕ್ಕಂತೆ ದುಡ್ಡು ಸಹಕಾರ ಬರುತ್ತೆ ಆದರೆ ಸಾಧ್ಯತೆಗಳು ಸಾಧ್ಯತೆಗಳೆಂದರೆ ಮನಸ್ತಾಪಗಳು ಬರುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ತಾಳ್ಮೆಯಿಂದಿದ್ದರೆ ಒಂದೆರಡು ವಾರಗಳ ಕಾಲ ತಾಳ್ಮೆಯಿಂದ ಇದ್ದರೆ ಮಂಗಳನ ಸ್ಥಿತಿ ಬದಲಾವಣೆ ಆಗುತ್ತೆ ಆಮೇಲೆ ವಾದ ವಿವಾದಗಳು ಕೂಡ ಕಮ್ಮಿ ಆಗುತ್ತೆ ಅದರಿಂದ ನಿಮಗೆ ಸ್ವಲ್ಪ ನಿರಾಳರಾಗ್ತೀರ ಯಾವುದೇ ರೀತಿ ಸಮಸ್ಯೆಗಳು ಜಾಸ್ತಿ ಆಗೋದಿಲ್ಲ ಜೊತೆಗೆ ನಿಮ್ಮ ಇಷ್ಟಾರ್ಥಗಳಿಂದ ಸಿದ್ಧಿಯಾಗುವಂತಹ ತಿಂಗಳಾಗಿದೆ ಅಂದರೆ ನಿಮ್ಮ ಸ್ವಂತದ ಪ್ರಯತ್ನದಿಂದ ದುಡ್ಡು ಆಗಿರ್ಬೋದು ಕುಟುಂಬದ ಸಹಕಾರದಿಂದ ದುಡ್ಡು ಆಗಿರ್ಬೋದು ದೇವರ ಕಾರ್ಯಗಳು ಶುಭ ಕಾರ್ಯಗಳು ಮನೆಯಲ್ಲಿ ನೆರವೇರುತ್ತೆ ಸೊ ಯಾವುದಾದ್ರೂ ತುಂಬಾ ಪೆಂಡಿಂಗ್ ಇರುವಂತಹ ಕೆಲಸ ಕಾರ್ಯಗಳು ಯಾವುದೇ ಇರ್ಬೋದು ಪೂಜೆಗಳಾಗಿರ್ಬೋದು ಮದುವೆ ಆಗಿರ್ಬೋದು ಯಾವುದೋ ನಾಮಕರಣಗಳಾಗಿರ್ಬೋದು ಸಂತಾನದ ಸುಖ ಆಗಿರ್ಬೋದು ಅದರಿಂದ ಕೊರತೆ ಇದ್ರೆ ಸ್ವಲ್ಪ ಇದು ಮುಖ್ಯವಾಗಿ ಇನ್ನೊಂದೇನಂದ್ರೆ ಶನಿಮಂಗಳನೆಯುತಿ ಅಷ್ಟಮದಲ್ಲದೆ ಗರ್ಭಿಣಿಯರು ತುಂಬಾ ಎಚ್ಚರಿಕೆಯನ್ನು ಇರಬೇಕು ಮಿಸ್ಕ್ಯಾರೇಜಸ್ ಆಗುವಂಥದ್ದಾಗಿರ್ಬೋದು ಅಂಥವ್ರಿಗೆ ತೊಂದರೆ ಓವರ್ ಆಲ್ ಆರೋಗ್ಯದ ಮೇಲೆ ಯಾವ ರೀತಿ ಪರಿಹಾರ ಪರಿಣಾಮ ಬೀರುತ್ತೆ ಅಂದರೆ ನೋಡಿ ಈ ತಿಂಗಳು ಬರುವಂಥ ತಿಂಗಳಲ್ಲಿ ರಕ್ತ ಸಂಬಂಧಿತ ಕಾಯಿಲೆಗಳು ಯಾರಿಗಿದೆ ಅವರಿಗೆ ಉಲ್ಲುಬಣಗಳಾಗುವಂಥ ಸಾಧ್ಯತೆ ಬಿ ಪಿ ಆರ್ ಇರ್ಬೋದು ಲೋ ಬಿ ಪಿ ಆರ್ ಹೈರ್ ಬಿ ಪಿ ಇರ್ಬೋದು ಜೊತೆಗೆ ಜಾಯಿಂಟ್ ಪೇನ್ಸು ಇರೋದ್ರೆ ನಿಮಗೆ ಪೇನ್ ಆಗಿರ್ಬೋದು ಹೊಟ್ಟೆ ಸಂಬಂಧಿತ ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳು ಅಂದರೆ ಇಂಡೈಜೆಷನ್ ಆಗಿರ್ಬೋದು ಗ್ಯಾಸ್ಟ್ರಿಕ್ ಆಗಿರ್ಬೋದು ಎದೆ ಆಗಿರ್ಬೋದು ಈ ಥರದ ಸಂಬಂಧಪಟ್ಟಂಥ ದೃಷ್ಟಿ ಸಂಬಂಧಪಟ್ಟಂತಹ ದೋಷಗಳು ಕೂಡ ನೀವು ಎಲ್ಲಿ ರಕ್ಷಣೆ ಮಾಡಬಹುದು ಯಾಕಂದರೆ ಶನಿ ರವಿಯ ಮೇಲೆ ದೃಷ್ಟಿ ಬಂದರೆ ಅಂಧತ್ವ ಅಂದರೆ ಕಣ್ಣಿಗೆ ಮಂಜು ಬರೋದು ತಲೆ ಸುತ್ತು ಬರೋದು ಇವೆಲ್ಲ ಇರುತ್ತೆ ಸ್ವಲ್ಪ ಕಾಳಜಿಯನ್ನು ಬಯಸ್ಕೋಬೇಕು ಆರೋಗ್ಯದ ಮೇಲೆ ಜೊತೆಗೆ ಅದು ನೀವು ಯಾವುದೇ ರೀತಿಯ ಕೋರ್ಟ್ ಕಚೇರಿ ವಾದ ವಿವಾದಗಳು ಈಸಿಯಾಗಿ ಮಾತುಕತೆಯಿಂದನೇ ಬಗೆಹರಿತದೆ ಯಾಕಂದ್ರೆ ಬುಧ ಲಾಭದಲ್ಲಿದ್ದಾಗ ಯಾವುದೇ ರೀತಿಯ ಮನಸ್ತಾಪಗಳಾಗಿರ್ಬೋದು ಕೋರ್ಟ್ ಕಚೇರಿ ಕೇಸ್ ಆಗಿರ್ಬೋದು ಪತಿ ಪತ್ನಿಯ ಜೀವನದಲ್ಲಿ ಸಮಸ್ಯೆಗಳಿರ್ಬೋದು ನಿಮ್ಮ ಹತ್ತಿರನೇ ಗುರು ಹಿರಿಯರಾಗಿರ್ಬೋದು ಒಂದು ನಿಮ್ಮ ಕುಟುಂಬದಾಗಿರ್ಬೋದು ಮಿತ್ರರ ಜೊತೆಗೆ ಸೇರಿ ಅದನ್ನ ಬಗೆಹರಿಸ್ಕೋಬೋದು ಯಾವುದೇ ರೀತಿಯ ಆಸ್ಪತ್ರೆ ಓಡಾಟಗಳು ಕೂಡ ನಿಮಗೆ ಸಣ್ಣ ಪುಟ್ಟ ಮಾತ್ರೆ ಆಗಿರ್ಬೋದು ಒಂದು ಸಣ್ಣ ಒಂದು ಇಂದನೇ ನಿಮಗೆ ಸರಿ ಹೋಗುವಂಥ ಅವಕಾಶಗಳಿದೆ ಸೊ ಹಾಗಾಗಿ ಬರುವಂಥ ತಿಂಗಳು ಚೆನ್ನಾಗಿದೆ ಸ್ವಲ್ಪ ಎಚ್ಚರಿಕೆಯನ್ನು ನೀವು ವಹಿಸ್ಕೊಂಡ್ರೆ ಅದ್ಭುತವಾದಂಥ ಫಲ ಕೇತು ಚತುರ್ಥದಲ್ಲಿರೋದ್ರಿಂದ ಕುಟುಂಬದಲ್ಲಿ ಒಳ್ಳೆಯ ಅನುಕೂಲಗಳಿರುತ್ತೆ ಸ್ವಲ್ಪ ಮಾನಸಿಕ ನೆಮ್ಮದಿಯಲ್ಲಿ ಏರುಪೇರುಗಳನ್ನು ನಿರೀಕ್ಷೆ ಮಾಡೋದು ಏನು ಪರಿಹಾರ ಮಾಡಬೇಕು ಅಂದರೆ ಮುಖ್ಯವಾಗಿ ನೋಡಿ ಶನಿಯ ಪರಿಹಾರವನ್ನು ಮಾಡ್ಕೊಳ್ಳಿ ಪ್ರತಿ ಶನಿವಾರ ದಿವಸ ಆಯಿತು ಸೋಮವಾರದ ಶನಿವಾರ ದಿವಸ ಶನೇಶ್ಚರಣಿಗೆ ನೀವು ಎಳ್ಳನ ದಾನ ಮಾಡಿ ಮತ್ತು ಈಶ್ವರನಿಗೆ ಜಲಾಭಿಷೇಕವನ್ನು ಮಾಡೋದ್ರಿಂದ ಸೋಮವಾರ ಮತ್ತು ಕ್ಷರಾಭಿಷೇಕ ಸೋಮವಾರ ಮಾಡೋದು ಮತ್ತು ಶನೇಶ್ಚರಣಿಗೆ ಎಳ್ಳಿನ ಇಲ್ಲಾಂದರೆ ಎಳ್ಳೆಣ್ಣೆಯ ಅಭಿಷೇಕ ಮಾಡೋದ್ರಿಂದ ದಿನೇಶ್ಚರಿನಿಂದ ಆಗುವಂಥ ಅನಾನುಕೂಲತೆಗಳಾಗಿರ್ಬೋದು ಅದರಿಂದ ಸ್ವಲ್ಪ ಮಟ್ಟಿಗೆ ಪ್ರಮಾಣತೆ ಕಮ್ಮಿ ಆಗುತ್ತೆ ಎರಡನೇದು ಮಂಗಳನನ್ನು ಪರಿಹಾರ ಮಾಡ್ಕೊಂಡು ನಿಮ್ಮ ಭಾಗ್ಯಾಧಿಪತಿಯಾಗಿ ಮತ್ತು ನಿಮ್ಮ ದಶಮಾಧಿಪತಿಯಾಗಿ ಯಾಕಂದರೆ ದಶಮಾಧಿಪತಿ ಅಂದರೆ ನಿಮ್ಮ ಹೆಸರು ಕೀರ್ತಿ ಗೌರವಕ್ಕೆ ತಕ್ಕ ಮಟ್ಟಿಗೆ ಏನಾದರೂ ಕುಂದು ಕೊರತೆಗಳಿದರೆ ಮಂಗಳಂದ್ರೆ ಸುಬ್ರಹ್ಮಣ್ಯನ ಆರಾಧನೆ ಒಂದು ಎರಡು ವಾರಗಳ ಕಾಲ ನೀವು ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಬರೋದಾಯಿತು ಇಲ್ಲದೆ ಪ್ರತಿ ಮಂಗಳವಾರ ದಿವಸ ಮಂಗಳ ಗ್ರಹನ ಒಂದು ಅಷ್ಟೋತ್ತರವನ್ನು ಅದು ಪಠನೆ ಮಾಡೋದಾಯಿತು ಸುಬ್ರಹ್ಮಣ್ಯನ ಅಷ್ಟೋತ್ತರವನ್ನು ಪ್ರತಿದಿನ ಪಠನೆ ಮಾಡೋದ್ರಿಂದ ಈ ಬರುವಂತಹ ತಿಂಗಳಲ್ಲಿ ತುಂಬ ಉತ್ತಮವಾದಂಥ ಪರಿಣಾಮವನ್ನು ನೀವು ನಿರೀಕ್ಷೆ ಮಾಡ್ಬೋದು ಹೇಳಿದಂತಹ ಎಲ್ಲ ಪರಿಣ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ